ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಇಂದು 6 ಮಂದಿಗೆ ಕೊರೋನಾ ಸೋಂಕು. 2020 ನವೆಂಬರ್ 26 ಗುರುವಾರ ನಗರ ಹಾಗೂ ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕಿಟ್ಗಳ ಮೂಲಕ ತಪಾಸಣೆಯಲ್ಲಿ ಒಬ್ಬರಿಗೆ ಮತ್ತು RT-PCR ಮೂಲಕ ತಪಾಸಣೆಯಲ್ಲಿ 5 ಮಂದಿಗೆ ಸೇರಿ ಒಟ್ಟು 6 ಮಂದಿಗೆ ಕೊರೋನಾ ಸೋಂಕು ಕಂಡುಬಂದಿದೆ. ಇಂದು ನಗರದಲ್ಲಿ 5 ಮಂದಿಗೆ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಒಬ್ಬರಿಗೆ ಮಾತ್ರ ಕೊರೋನಾ ಸೋಂಕು ಕಂಡುಬಂದಿದೆ. ನಗರದ ಅಂಜಿನಿ ಬಡಾವಣೆಯಲ್ಲಿ 2 ಮತ್ತು ಅಶ್ವಿನಿ ಬಡಾವಣೆಯಲ್ಲಿ 3 ಮಂದಿಗೆ ಸೋಂಕು ಕಾಣಿಸಿಕೊಂಡರೆ ಗ್ರಾಮಾಂತರ ಪ್ರದೇಶದ ಕೈವಾರ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯ ಮಡವಳ್ಳಿಯಲ್ಲಿ 1 ಕೊರೋನಾ ಸೋಂಕು ಸೇರಿ ಒಟ್ಟು 6 ಮಂದಿಯಲ್ಲಿ ಇಂದು ಸೋಂಕು ಕಂಡುಬಂದಿದೆ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾತಿ, ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಬಸು ಮಂಜೇಶ್, ತಾಲೂಕು ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ ಮತ್ತು ದೇವರಾಜ್ ಸೇರಿದಂತೆ ನಗರದ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರ ತಂಡ ಮತ್ತು ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ವೈದ್ಯರ ತಂಡ ಮತ್ತು ಸಿಬ್ಬಂದಿ ಇಂದು ಸೋಂಕು ತಪಾಸಣೆಯ ನೇತೃತ್ವವನ್ನು ವಹಿಸಿದ್ದರು.